ಕೂಡ ಭರವಸೆಗಳಾಗಬಾರದು ಆದೇಶಗಳು ಆದ್ರೆ ಏನಾದರೂ ಕೂಡ ನಾವು ಯೋಚನೆ ಮಾಡಿ ಖಂಡಿತ ನೋಡೋಣ ಅಲ್ಲಲ್ಲ ಖಂಡಿತ ಸರ್ ಈಗ ಆದೇಶ ಆದ್ಮೇಲೆ ನಾವು ಚರ್ಚೆ ಮಾಡ್ತೀವಿ ಸರ್ ಆಗದೆ ಹೊರತು ಅಲ್ಲಲ್ಲ ಅಲ್ಲ ಅದೇನೆ ಸರ್ ಈಗ ಅವ್ರ ಹೇಳಿಕೆಗಳಷ್ಟೇ ನಾವು ಭರವಸೆಗಳಷ್ಟೇ ಆದೇಶವನ್ನು ಬಂದ್ಮೇಲೆ ನಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ನಾವು ಆದೇಶ ಏನು ಮಾಡ್ತಾರೆ ಅಂತ ಈಗ ಅಧಿಕಾರಿಗಳು ನನ್ನ ಕರಿತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಆದಷ್ಟು ಬೇಗ ಆದೇಶ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಆದಷ್ಟು ಸರಿಗ ಶೀಘ್ರ ಅಂದ್ರೇನು ಆದಷ್ಟು ಬೇಗ ಅಂದ್ರೇನು ಇವತ್ತು ಅಂದ್ರೇನು ಅದು ನೀವು ಹೇಳಬೇಕು ಅವೆಲ್ಲ ನಾವು ಕೂಡ ನೋಡಿದ್ದೀವಿ ನಾನು ನೋಡಿದ್ದೀನಿ ಸರ್ ನಮ್ಮ ಸಂಘಟನೆ ನಿಲುವಿಷ್ಟ ಸರ್ ಯಾವುದೇ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಸ್ಪಷ್ಟ ಆದೇಶ ಹೋಗದೆ ಹೊರತು ನಾವು ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ವಿ ಈಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಅಷ್ಟೇ ಸರ್ಕಾರದ ಸ್ಪಷ್ಟ ಅಧಿಕೃತ ಆದೇಶ ಆಗಬೇಕು ಅನ್ನುವಂಥದ್ದು ಅಷ್ಟೇ ನೋಡೋಣ ಈಗ ಅವರು ಶೀಘ್ರವಾಗಿ ಅಂತ ಹೇಳಿದರೆ ಮಾಡ್ತೀವಿ ಅಂತ ಈ ಕೂಡಲೇ ಅಂತಾರೆ ಯಾವಾಗ ಅನ್ನೋದು ಹೇಳಿಲ್ಲ ಅವ್ರು ಇವತ್ತೇ ಅಂತೇನು ಹೇಳಿಲ್ಲ ಶೀಘ್ರವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿರ್ಬೋದು ನಿಮ್ಗೆ ಭರವಸೆ ಅಂತ ಹೇಳಿದ್ರಿ ತಾವೇ ಹೇಳಿದ್ರಿ ನೋಡೋಣ ಅದೇನಾಗುತ್ತೆ ಅನ್ನೋದು ನಾನು ಕೂಡ ಕಾತರದಿಂದ ಕಾಯ್ತಿದ್ದೀನಿ ಅಲ್ಲ ಸರ್ ಅವರೇ ಸ್ಪೆಸಿಫಿಕ್ಕಾಗಿ ಹೇಳಿರೋದು 17% ಅಂತ ಹೇಳಿ 17% ಗೆ ತಮ್ಮ ಸಹಮತ ಇದೆಯಾ ಅಲ್ಲ ನಾನು ಇನ್ನೂ ಯಾವುದು ಹೇಳಲಿಕ್ಕೆ ಬಯಸೋದಿಲ್ಲ ಆದೇಶ ಸಿಕ್ಕಿದ್ಮೇಲೆ ಪ್ರತಿಕ್ರಿಯೆಗಳನ್ನು ಕೊಡ್ತೇನೆ ಅವ್ರು ಹೇಳಿರುವಂಥದ್ದು ನೋಡೋಣ ಈಗ ಆದೇಶನೇ ಆಗಲಿಲ್ಲ ಅವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ ಚರ್ಚೆ ಆತಕ್ಕೆ ಮಾಡಕ್ಕೆ ಹೋಗೋಣ ಅಲ್ಲ ಸರ್ ಒಂದು ನಿಮಿಷ ತಾಳಿ ಸರ್ ಸಿಎಂ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಇದೆ ಸರ್ ಒಂದು ನಿಮಿಷ ಇವತ್ತಾಗಲಿಲ್ಲ ನಾಳೆ ಆಗಲಿಲ್ಲ ನಾಡಿ ಗೊತ್ತಿಲ್ಲಲ್ಲ ಸರ್ ಏನು ಅಂತ ಹೇಳಿ ನಾವೆಲ್ಲ ಈ ದಿನಗಳನ್ನು ನೋಡಿದ್ದೇವೆ ಹಾಗಾಗಿ ನಮ್ಮ ಅಧಿಕೃತವಾಗಿ ಸರ್ಕಾರ ಈಗ ಅಧಿಕಾರಿಗಳು ನಮಗೆ ಕರಿತೀನಿ ಅಂತ ಹೇಳಿದ್ದಾರೆ 11:00 ವರೆಗೆ ಅಲ್ಲಿ ಚರ್ಚೆಯಾಗಿ ನಿರ್ಧಾರ ಆಗ್ತದೆ ಅದು ಮುಖ್ಯಮಂತ್ರಿಗಳು ತೀರ್ಮಾನ ಹೇಳಿರ್ಬೋದು ನೀವು ಕೇಳಿದಾಗ ಅವ್ರು ಹೇಳಿರ್ಬೋದು ನಾನೇನು ಅದ್ರ ಬಗ್ಗೆ ಅಲ್ಗಳಿಲಿಕ್ಕೆ ಹೋಗೋದಿಲ್ಲ ನಮ್ಮನ್ನು ಕೇಳ್ತಾ ಇದ್ರೆ ನಾವು ಹೇಳ್ತೀವಿ ಆದರೆ ಅಧಿಕಾರಿಗಳಿಗೆ ಏನು ಕೊಟ್ಟಿದ್ದಾರೆ ಈಗ ನಾನಲ್ಲಿ ಹೋಗಿ ಚರ್ಚೆ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನಾವು ಅಂತಿಮವಾಗಿ ನಿರ್ಧಾರವನ್ನು ತಿಳಿಸ್ತೇವೆ ಸರ್ ನಮ್ಗೇನು ಸರ್ ಆ ವಿಷಯಕ್ಕೆ ನಮ್ಮ ನಿರ್ಧಾರ ತಗೊಳಕ್ಕೆ ಬರಲ್ಲ ಸರ್ ಈಗ ಅಧಿಕಾರಿಗಳು ಚರ್ಚೆ ಮಾಡಿ ಅವ್ರಿಗೆ ನಿರ್ದೇಶನ ಕೊಟ್ಟರೋದು ಅವ್ರು ಹೇಳಿರ್ಬೋದು ಈಗ ನಾವಲ್ಲಿ ಹೋಗಿ ನಮ್ಮನ್ನು ಚರ್ಚೆ ಮಾಡಿದಾಗ ನಾವು ಅದಕ್ಕೆ ಒಪ್ಪಬೇಕಾ ಬಿಡಬೇಕಾ ಅನ್ನೋದನ್ನ ಅಥವಾ ಇದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಹಾಗಾಗಿ ಒಂದು ಫ್ರೂಟ್ಫುಲ್ ಆಗಿ ಮೂವ್ ಆಗ್ತಿದೆ ಅದು ಏನಾದರೂ ಒಂದು ಪರಿಹಾರ ಕೊಡೋದಿರ್ಬೋದು ಏನೋ ನೌಕರ ಪರವಾಗಿ ಏನೂ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮೂವ್ ಮಾಡ್ತಾ ಇದ್ದಾರೆ ಎನ್ ಪಿ ಎಸ್ ಬಗ್ಗೆನೂ ತಾವೇನೋ ಹೇಳಿದ್ರಿ ಅದು ಕೂಡ ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನು ನಿಮ್ಮ ನಿರೀಕ್ಷೆ ಎಷ್ಟು ಪರ್ಸೆಂಟ್ ಇದೆ ಸರ್ ಸರ್ ಈಗ ಹೋಗಿ ಬರ್ತೀವಿ ಸರ್ ನಮಗೆ ಕರೀತಾರೆ ಈಗ ನಮ್ಮನ್ನು ಕರೆಸಿ ಚರ್ಚೆ ಮಾಡೋ ಜೀವ ಮಾಡೋದು ಸರ್ ಸರ್ ನಮ್ಗೆ 50% ಕೊಟ್ಟಿರ್ಬೇಕು ಸರ್ ನಮ್ಗೆ ಜಾಸ್ತಿ ಕೇಳಿದೀವಿ ನಾವು 40 ಕೇಳಿರೋದು ನೋಡೋಣ ಅದು ಫಿಟ್ಮೆಂಟ್ ವಿಚಾರ ಬೇರೆ ಇದು ಐಆರ್ ಬೇರೆ ಫಿಟ್ಮೆಂಟ್ ಬೇರೆ ನಾವು ಕೇಳಿದ್ದು ಫಿಟ್ಮೆಂಟ್ ಯಾಕೆ ಕೊಡೋಕ್ಕಾಗಲ್ಲ ಅನ್ನೋದು ನಿನ್ನೆ ಸ್ವಲ್ಪ ಮಾಹಿತಿ ಹೇಳಿದ್ದಾರೆ ಇವತ್ತು ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಸೊ ಅದನ್ನು ಈಗ ನಾನು ಚರ್ಚೆ ಮಾಡಿ 11:00 ವರೆಗೆ ನಿಮಗೆ ಅಲ್ಲೇ ನಾನು ವಿಧಾನಸೌಧ ಅಲ್ಲೇ ಇರ್ತೀನಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಕರೆದಿದ್ದಾರೆ ಅಲ್ಲಿ ಚರ್ಚೆ ಮಾಡಿ ಆದರೂ ಯಾಕಂದರೆ ನಾವು ಒಂದೇ ಸಲ ಮಾತಾಡೋಕ್ಕೆ ಬರಲ್ಲ ಚೀಫ್ ಸೆಕ್ರೆಟರಿ ಅವರು ಫೈನಾನ್ಸ್ ಆಫೀಸರ್ಗಳು ಕೂಡ ಇದ್ದಾರೆ ಕಾಯ್ತಾ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತೀನಿ ಅಲ್ಲ ಪದಾಧಿಕಾರಿಗಳ ಸಭೆ ಏನು ಮಾಡ್ತೀರಾ ಮಾಡ್ತೀವಿ ಎಲ್ಲದೂ ಮಾಡ್ತೀವಿ ರಾತ್ರಿ ಎಲ್ಲ ಚರ್ಚೆ ಮಾಡಿದ್ದೀವಿ ಇದಕ್ಕೆ ಪೂರಕವಾಗಿ ಏನಾದರೂ ಇದೆಯಾ ಅನ್ನೋದು ಕೂಡ ನಾವು ಚರ್ಚೆ ಮಾಡಬೇಕಾಗ್ತದೆ ಸರ್ ಇಲ್ಲ 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 ನಾನು ಯಾವುದು ಈಗ ಹೇಳಲ್ಲ ನಮ್ಗೆ ಆರ್ಡ್ರ್ ಆದಮೇಲೆ ನಾನು ಅದ್ರ ಬಗ್ಗೆ ಆರ್ಡ್ರ್ ಏನು ಮಾಡ್ಕೊಂಡು ನಾನು ರಿಯಾಕ್ಷನ್ ಮಾಡ್ತೀನಿ ಓಕೆ ನಾನು ಮಾಡೋಣ ಈಗ ಹೋಗ್ತೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮೇಡಮ್ ಹಾಂ ಮೇಡಮ್ ಸರ್ಕಾರಿ ನೌಕರರಿಗೆ 17% ವೇತನ ಹೆಚ್ಚಳಕ್ಕೆ ಸರ್ಕಾರ ಸಿದ್ಧ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶ ಬಂದ ಮೇಲೆ ಮಾತನಾಡ್ತೀವಿ ಇವರು ಬರೀ ಭರವಸೆಗಳನ್ನ ಕೊಟ್ಟು ಕೊಟ್ಟು ಅವ್ರನ್ನ ಕೊಟ್ಟಿರೋದನ್ನ ನೋಡಿದೀವಿ ಸಾಕಾಗಿದೆ ನಮಗೆ ಆದ್ರೆ ಆ ಭರವಸೆಗಳು ಕೇವಲ ಭರವಸೆಗಳಾಗೇ ಇಲ್ಲಿವರೆಗೂ ಉಳ್ಕೊಂಡಿವೆ ಆದೇಶ ಬಂದ ಮೇಲೆ ಮಾತನಾಡ್ತೀವಿ ಏನ್ರಿ ಬರೀ ಭರವಸೆ ಕೊಟ್ಬಿಟ್ರೆ ಸಾಕ ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ ನಮಗೂ ಆದೇಶ ಬಂದ ನಂತರ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಮಾತನಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ನಮ್ಮನ್ನ ಕರೆದು ಚರ್ಚೆ ಮಾಡಿಲ್ಲ ಆದ್ರೆ ನಮ್ಮನ್ನು ಕೂಡ ಈಗ ಕರೆಯೋರಿದ್ದಾರೆ ನಾನು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ವಿಧಾನಸೌಧಕ್ಕೆ ಹೋಗ್ತೀವಿ ಸಿಎಂ ಸಭೆ ಕರೆದಿದ್ದಾರೆ ಇಲ್ಲಿವರೆಗೂ ಯಾವ ರೀತಿ ನಮ್ಮ ಜೊತೆ ಮಾತನಾಡಿಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಾವು ಕೂಡ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರಿ ಹೌದು 17% ಜಾಸ್ತಿ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಬಹಳ ದಿನಗಳಿಂದ ಈ ರೀತಿ ಮಾತುಗಳನ್ನ ಆಗುತ್ತೆ ಹೋಗುತ್ತೆ ಮಾಡ್ತೀವಿ ಇದೆಲ್ಲ ಕೇಳ್ತಾನೆ ಇದ್ದೀವಿ ಆದೇಶದ ಪ್ರತಿ ಬರೋವರೆಗೂ ಕೂಡ ನಾವು ಯಾವುದೇ ರೀತಿಯಾಗಲೂ ಕೂಡ ನಮ್ಮ ಮುಷ್ಕರವನ್ನು ಹಿಂಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಆದೇಶದ ಪ್ರತಿ ಬಂದ ಮೇಲೆ ನಾನು ಮಾತನಾಡ್ತೀನಿ ಬಹಳಷ್ಟು ವರ್ಷಗಳಿಂದ ಹೇಳ್ತಾನೆ ಇದ್ದಾರೆ ಫೆಬ್ರವರಿ 8, 2014ರಲ್ಲಿ ಈ 7ನೇ ವೇತನ ಆಯೋಗ ಅನ್ನೋದು ಇದಕ್ಕೆ ಫಾರ್ಮ್ ಮಾಡಲಾಗುತ್ತೆ ಆದರೆ ಜಾರಿ ಮಾಡಿಲ್ಲ ಇನ್ನುವೆ ಅದು ಸಾಕಷ್ಟು ಅನುಕೂಲಗಳನ್ನು
ಸರ್ಕಾರಿ ನೌಕರರಿಗೆ ನೀಡುತ್ತೆ ಅಥವಾ ತಲುಪುತ್ತೆ ಅನ್ನುವಂತ ವಿಚಾರವಾಗಿ ಕೇವಲ ಭರವಸೆ ಕೊಟ್ಟುಬಿಟ್ರೆ ಸಾಕಾ